ನಮಸ್ತೆ ವೀಕ್ಷಕರೇ, ರಘು ಎಜುಕೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೇನೆ ಲೇಟೆಸ್ಟ್ ಅಪ್ಡೇಟ್ ಪಡೆಯಲು ಬೆಲ್ ಬಟನ್ ಒತ್ತಿ. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ರಘು ಎಜುಕೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆಯು ರಾಜ್ಯದಲ್ಲಿ ಕೊರೋನಾ ವೈರಸ್ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ದಿನಾಂಕ 14/3/2020ರಿಂದಲೇ 1-6 ಹಾಗೂ 8-9 ತರಗತಿ ಮಕ್ಕಳಿಗೆ ಬೇಸಿಗೆ ರಜೆಯನ್ನ ಘೋಷಿಸಿತ್ತು. 7 ಮತ್ತು 10ನೇ ತರಗತಿ ಮಕ್ಕಳಿಗೆ ಪರೀಕ್ಷಾ ಪೂರ್ವ ಸಿದ್ಧತಾ ರಜೆಯನ್ನು March 31, 2020ರವರೆಗೆ ಘೋಷಿಸಿತ್ತು. April 10ರವರೆಗೆ ನಡೆಯಬೇಕಾಗಿದ್ದ ಶಾಲಾ ದಿನಗಳು ಕೊರೋನಾ ವೈರಸ್ ಭೀತಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರ ರಜೆ ಘೋಷಣೆ ಮಾಡಿತ್ತು. ಹೀಗಾಗಿ ಈ ದಿನಗಳಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಇಲ್ಲದಾಗಿತ್ತು. ಆದರೀಗ ಎಚ್ಚೆತ್ತುಕೊಂಡಿರುವ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಈ ರಜಾ ದಿನಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಮುಂದಾಗಿದ್ದು, ಬಿಸಿಯೂಟದ ಬದಲಾಗಿ ಮಕ್ಕಳಿಗೆ ಆಹಾರ ಧಾನ್ಯಗಳನ್ನ ವಿತರಿಸಲು ಮುಂದಾಗಿದೆ. ಈ ಸಂಬಂಧವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಸೂಚನೆ ನೀಡಿದ್ದು, ಒಟ್ಟು 21 ದಿನಗಳ ಅಕ್ಕಿ ಮತ್ತು ಬೇಳೆಯನ್ನು ನಿಗದಿತ ಪ್ರಮಾಣದಲ್ಲಿ SBMCಯವರ ಸಮ್ಮುಖದಲ್ಲಿ ಮಕ್ಕಳ ಪಾಲಕರಿಗೆ ವಿತರಿಸಲು ತಿಳಿಸಿದೆ. 1ರಿಂದ 5ನೇ ತರಗತಿ ಮಕ್ಕಳಿಗೆ ದಿನಕ್ಕೆ 100 ಗ್ರಾಂ ಅಕ್ಕಿ, 50 ಗ್ರಾಂ ಬೇಳೆ ಲೆಕ್ಕದಲ್ಲಿ ಒಟ್ಟು 21 ದಿನಕ್ಕೆ 2 ಕೆಜಿ 100 ಗ್ರಾಂ ಅಕ್ಕಿ, 1 ಕೆಜಿ 50 ಗ್ರಾಂ ಬೇಳೆಯನ್ನು ವಿತರಿಸಬೇಕು ಎಂದು ತಿಳಿಸಿದೆ. ಅದೇ ರೀತಿ 6ರಿಂದ 10ನೇ ತರಗತಿ ಮಕ್ಕಳಿಗೆ ದಿನಕ್ಕೆ 150 ಗ್ರಾಂ ಅಕ್ಕಿ, 75 ಗ್ರಾಂ ಬೇಳೆ ಲೆಕ್ಕದಲ್ಲಿ ಒಟ್ಟು 21 ದಿನಕ್ಕೆ 3 ಕೆಜಿ 150 ಗ್ರಾಂ ಅಕ್ಕಿ, 1 ಕೆಜಿ 575 ಗ್ರಾಂ ಬೇಳೆಯನ್ನ ವಿತರಿಸಲು ತಿಳಿಸಿದೆ. ಮಕ್ಕಳ ಪೋಷಕರಿಗೆ ಅಕ್ಕಿ ಬೇಳೆಯನ್ನ ವಿತರಿಸಿ ಪಾಲಕರ ಸಹಿ ಪಡೆದುಕೊಂಡು ದಾಖಲೆ ಇಡುವಂತೆ ತಿಳಿಸಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಈ ಮಹತ್ವದ ಕ್ರಮದಿಂದಾಗಿ ಬಡ ಮಕ್ಕಳು ಮನೆಯಲ್ಲಿಯೇ ಬಿಸಿಯೂಟ ಸೇವಿಸಲಿಕ್ಕೆ ಅನುಕೂಲವಾಗುತ್ತದೆ. ಸರ್ಕಾರದ ಈ ಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಎಲ್ಲಾ ಪಾಲಕರಿಗೂ ತಲುಪುವವರೆಗೂ ತಪ್ಪದೆ ಈ ವಿಡಿಯೋ ಮಾಹಿತಿಯನ್ನ ಶೇರ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.